ಓಕೆ ಸ್ಟೂಡೆಂಟ್ಸ್ ನಮಗೆ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ನಂಬರ್ 5 ಒಂದು ಬೈ ಪ್ರಾಡಕ್ಟ್ ಜಾಯಿಂಟ್ ಪ್ರಾಡಕ್ಟ್ ಮೇಲೆ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಇದನ್ನ ಹೇಳೋದಕ್ಕೆ ಮುಂಚೆ ಒಂದು 2 ನಿಮಿಷ ಥಿಯರಿ ಹೇಳ್ಬಿಡ್ತೀನಿ ಆಮೇಲೆ ನೋಡ್ಕೋ ಓಕೆನಾ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ಒಂದು ಮೇನ್ ಪ್ರಾಡಕ್ಟ್ಸ್ ನ ಒಂದು ಮೇನ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದರ ಜೊತೆನಲ್ಲಿ ಜೊತೆ ಏನಂದ್ರೆ ಒಂದೋ ಎರಡೋ ಅಡಿಷನಲ್ ಪ್ರಾಡಕ್ಟ್ಸ್ ಏನಾದರೂ ಪ್ರೊಡ್ಯೂಸ್ ಮಾಡುತ್ತೆ ಔಟ್ಪುಟ್ ಬಂದ್ರೆ ಅದನ್ನೇ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಅದಕ್ಕೆ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಆನ್ಸಿಲರಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಅಲಾಂಗ್ ವಿತ್ ದ ಮೇನ್ ಪ್ರಾಡಕ್ಟ್ಸ್ ಅಲಾಂಗ್ ವಿತ್ ದ ಮೇನ್ ಪ್ರಾಡಕ್ಟ್ ಅಂದ್ರೆ ಅಡಿಷನಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಪ್ಲೇಸ್ ಆಫ್ ಮೇನ್ ಪ್ರಾಡಕ್ಟ್ಸ್ ಈಸ್ ಕಾಲ್ಡ್ ಆಸ್ ಏನಂತ ಹೇಳ್ತೀವಿ ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ ಏನಪ್ಪ ಇದು ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಶುಗರ್ ಇಂಡಸ್ಟ್ರಿ ಅಂತ ಇಟ್ಕೋಣ ಈಗ ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಏನಪ್ಪ ಬೇಕು ಅಂದ್ರೆ ಶುಗರ್ ಕೇನ್ ಬೇಕು ಕರೆಕ್ಟ್ ಶುಗರ್ ಕೇನ್ ಬೇಕು ಈ ಶುಗರ್ ಕೇನ್ ಅನ್ನ ನಾವು ಶುಗರ್ ಫ್ಯಾಕ್ಟರಿನಲ್ಲಿ ಪ್ರೊಸೆಸ್ ಮಾಡೋದಕ್ಕೆ ಹೋದಾಗ ನಮಗೆ ಮೂರು ತರ ಪ್ರಾಡಕ್ಟ್ ಬರುತ್ತೆ ಓಕೆನಾ ಒಂದು ಮೇನ್ ಪ್ರಾಡಕ್ಟ್ ಇನ್ನೊಂದು ಏನೋ ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ ಬಿ ಒನ್ ಬಿ ಟು ಇದು ಮೇನ್ ಪ್ರಾಡಕ್ಟ್ ಓಕೆನಾ ಮೇನ್ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಶುಗರ್ ಕರೆಕ್ಟಾ ಸರ್ ಬೈ ಪ್ರಾಡಕ್ಟ್ ಏನೇನ್ ಬರುತ್ತೆ ಸರ್ ಅಂತ ಹೇಳಿದ್ರೆ ಈ ಶುಗರ್ ಕೇನ್ ಅನ್ನ ಚೆನ್ನಾಗಿ ಕ್ರಶ್ ಮಾಡಿದಾಗ ನೋಡಿ ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ಕ್ರಶ್ ಅಂದ್ರೆ ಏನು ಹಿಂಡಿ ಇಪ್ಪೆಕಾಯಿ ಮಾಡಿದಾಗ ಹಿಂಡಿ ಇಪ್ಪೆಕಾಯಿ ಮಾಡಿ ಆ ಶುಗರ್ ಕೇನ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಶುಗರ್ ಮಿಲ್ಕ್ ನ ತೆಗೆದು ಹೌದಾ ಅದರ ಸಿಪ್ಪೆನ ಬಿಸಾಕ್ತಾರಲ್ವಾ ಆ ಸಿಪ್ಪೆನ ಪಲ್ಪ್ ಅಂತ ಹೇಳ್ತೀವಿ ಅದನ್ನ ಕೇನ್ ಪಲ್ಪ್ ಅಂತ ಹೇಳ್ತೀವಿ ಆ ಕೇನ್ ಪಲ್ಪ್ ಓಕೆನಾ ನಮಗೆ ಪಲ್ಪ್ ಅಲ್ವಾ ಪಲ್ಪ್ ಓಕೆ ಪಿ ಎಲ್ ವೈ ಗೋ ಪಿ ಯು ಎಲ್ ಪಿ ಯು ಎಲ್ ಪಿ ಪಲ್ಪ್ ಓಕೆನಾ ಅದನ್ನೇ ನಾವು ಏನಂತ ಅದನ್ನ ಶುಗರ್ ಜೂಟ್ ಇಂಡಸ್ಟ್ರೀಸ್ ಕಳಿಸ್ತೀವಿ ಪೇಪರ್ ಇಂಡಸ್ಟ್ರಿ ಕಳಿಸ್ತೀವಿ ಅದರಿಂದ ಕಾರ್ಡ್ಬೋರ್ಡ್ಗಳು ಮಾಡ್ತಾರೆ ಗೊತ್ತಾ ಬಾಕ್ಸ್ಗಳು ದಪ್ಪ ದಪ್ಪದ ಬಾಕ್ಸ್ಗಳು ಮಾಡ್ತಾರೆ ಗೊತ್ತಾ ಅದೆಲ್ಲ ಯಾವ್ದರಿಂದ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂದ್ರೆ ಇಂಥದ್ರಿಂದನೇ ಮ್ಯಾನುಫ್ಯಾಕ್ಚರ್ ಅಂದ್ರೆ ಶುಗರ್ ಗಿರೋ ರೇಟ್ ಆ ಸಿಪ್ಪೆಗೆ ಇರುತ್ತಾ ಖಂಡಿತ ಇರೋಲ್ಲ ಹಾಗಾದ್ರೆ ದ ವ್ಯಾಲ್ಯೂ ಆಫ್ ದೀಸ್ ಬೈ ಪ್ರಾಡಕ್ಟ್ಸ್ ವಿಲ್ ಬಿ ವೆರಿ ವೆರಿ ಮಾರ್ಜಿನಲ್ ವೆರಿ ವೆರಿ ಲೋ ಅರ್ಥ ಆಗ್ತದ್ಯಾ ಮೇನ್ ಪ್ರಾಡಕ್ಟ್ಗೆ ಜಾಸ್ತಿ ಬೆಲೆ ಇರುತ್ತೆ ಬೈ ಪ್ರಾಡಕ್ಟ್ಸ್ಗೆ ಯಾವುದೇ ಬೆಲೆ ಇರೋದಿಲ್ಲ ಇದ್ರೂ ಕೂಡ ತುಂಬಾ ಕಡಿಮೆ ಇರುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಬೈ ಪ್ರಾಡಕ್ಟ್ ಬರುತ್ತೆ ಅದನ್ನೇ ಮೆಲಾಸೀಸ್ ಅಂತ ಹೇಳ್ತಾರೆ ಏನಂತ ಹೇಳ್ತೀವಿ ಮೆಲಾಸೀಸ್ ಅಂತ ಹೇಳ್ತೀವಿ ಸರ್ ಇದನ್ನ ಎಲ್ಲಿ ಕಳಿಸ್ತೀವಿ ಸರ್ ಅಂತ ಹೇಳಿದ್ರೆ ಇದು ಡಿಸ್ಟಿಲರಿ ಫ್ಯಾಕ್ಟರೀಸ್ಗೆ ಯಾರಾದ್ರೆ ವೈನ್ ಮತ್ತೆ ಈ ಎಣ್ಣೆ ಅಂತ ಹೇಳ್ತಾರಲ್ವಾ ಏನು ಡಿಸ್ಟಿಲರಿ ಫ್ಯಾಕ್ಟರೀಸ್ಗೆ ಕಳಿಸ್ತಾರೆ ಇದರದು ಅಷ್ಟೇ ತುಂಬಾ ಕೆಟ್ಟ ವಾಸನೆ ಬರುತ್ತೆ ಮೆಲಾಸೀಸ್ ಓಕೆನಾ ಸೊ ಇವೆರಡೂ ಕೂಡ ಏನಾಗಿರುತ್ತೆ ಬೈ ಪ್ರಾಡಕ್ಟ್ಸ್ ಆಗಿರುತ್ತೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಬೈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ವಿ ಈಗ ನಾನು ಜಾಯಿಂಟ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ ಜಾಯಿಂಟ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ವೆನ್ ಯು ಆರ್ ಮ್ಯಾನುಫ್ಯಾಕ್ಚರ್ ವೆನ್ ಯು ಆರ್ ಇನ್ ದ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಒನ್ ಮೇನ್ ಪ್ರಾಡಕ್ಟ್ ಯು ವಿಲ್ ಗೆಟ್ ಅಡಿಷನಲ್ ಅನದರ್ ಮೇನ್ ಪ್ರಾಡಕ್ಟ್ಸ್ ವಿಚ್ ಹ್ಯಾಸ್ ಗಾಟ್ ಈಕ್ವಲ್ ವ್ಯಾಲ್ಯೂ ಈಕ್ವಲ್ ಪ್ರೈಸ್ ಅರ್ಥ ಆಗ್ತಿದ್ಯಾ ಈಕ್ವಲ್ ವ್ಯಾಲ್ಯೂ ಈಕ್ವಲ್ ಪ್ರೈಸ್ ಇರತಕ್ಕಂತಹ ಒಂದು ಅಡಿಷನಲ್ ಪ್ರಾಡಕ್ಟ್ಸ್ ಬರುತ್ತೆ ಅಲ್ವಾ ಅದನ್ನ ಜಾಯಿಂಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಅಥವಾ ಕ್ರೂಡ್ ಆಯಿಲ್ ಅಂತ ಇಟ್ಕೋಣ ಕ್ರೂಡ್ ಆಯಿಲ್ ಓಕೆನಾ ಈ ಕ್ರೂಡ್ ಆಯಿಲ್ ಅಂದ್ರೆ ಪೆಟ್ರೋಲ್ ಅಲ್ಲಿ ಸಂಬಂಧಪಟ್ಟಿರೋದೆ ಅಂತ ಅನ್ಕೋಣ ಓಕೆನಾ ನೋಡಿ ಇದರಲ್ಲಿ ಫಸ್ಟ್ ಪೆಟ್ರೋಲ್ ತೆಗಿತೀವಿ ಕರೆಕ್ಟಾ ಡೀಸೆಲ್ ತೆಗಿತೀವಿ ಕರೆಕ್ಟಾ ಆಮೇಲೆ ಏನ್ ತೆಗಿತೀವಿ ಕೆರೋಸಿನ್ ತೆಗಿತೀವಿ ಕರೆಕ್ಟಾ ಆಮೇಲೆ ಏನ್ ತೆಗಿತೀವಿ ಏನು ಆಯಿಲ್ ಲೂಬ್ರಿಕೆಂಟ್ ಆಯಿಲ್ ತೆಗಿತೀವಿ ಕರೆಕ್ಟಾ ಸೇ ಅಂದ್ರೆ ನೋಡಿ ಪೆಟ್ರೋಲ್ಗೆ ಎಷ್ಟು ಬೆಲೆ ಇದೆ ಡೀಸೆಲ್ಗೂ ಆಲ್ಮೋಸ್ಟ್ ಆಲ್ ಅಷ್ಟೇ ಬೆಲೆ ಬರುತ್ತೆ ಕೆರೋಸಿನ್ ಇವತ್ತಿಂದ ಏನ್ ದುಡ್ಡೇನು ಜಾಸ್ತಿ ಕಡಿಮೆ ಏನಿಲ್ಲ ಅದೂ ಈಕ್ವಲ್ ಟು ಪೆಟ್ರೋಲ್ ತರನೇ ಬರ್ತಾ ಇದೆ ಲೂಬ್ರಿಕೆಂಟ್ ಆಯಿಲ್ಗೂ ಅಷ್ಟೇ ಬೆಲೆ ಇದೆ ಕರೆಕ್ಟಾ ಹಾಗಾದ್ರೆ ಇಂಥದನ್ನ ನಾವೇನಂತ ಹೇಳ್ತೀವಿ ಜಾಯಿಂಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ
by products joint products ಇಲ್ಲಿ ಸರ್ ಕ್ವೆಶ್ಚನ್ ಏನ್ ಸರ್ ನಿಮ್ಮ ಬಾಧೆ ಏನು ಹೇಳಿ ಸರ್ ನನ್ನ ಬಾಧೆ ಇಷ್ಟೇ ಓಕೆನಾ ನಾನು ಒಂದು ಮೇನ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದೇನಿದು ಮೇನ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಮೇನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನಗೆ ಒಂದಷ್ಟು ಕಾಸ್ಟ್ ಆಗಿದೆ ಏನಾಗಿದೆ ಒಂದಷ್ಟು ಖರ್ಚು ಆಗಿದೆ ಆ ಮೇನ್ ಪ್ರಾಡಕ್ಟ್ ಜೊತೆನಲ್ಲಿ ಓಕೆನಾ ಒಂದೆರಡು ಬೈ ಪ್ರಾಡಕ್ಟ್ ಬಂದಿದೆ ಅಂತ ಅನ್ಕೋಣ ಅಥವಾ ಜಾಯಿಂಟ್ ಪ್ರಾಡಕ್ಟ್ ಬಂದಿದೆ ಅಂತ ಅನ್ಕೋಣ ಸೇಮ್ ಇಲ್ಲಿ x y z ಪ್ರಾಡಕ್ಟ್ಸ್ ಬಂದಿದೆ ಅಂತ ಅನ್ಕೋಣ ಓಕೆನಾ ಮೂರು ಪ್ರೊಡ್ಯೂಸ್ ಮಾಡೋದಕ್ಕೆ ಕೇಳಿಸ್ಕೊತಾ ಇದೀರಾ ಮೂರು ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಒಂದು 75000 ರೂಪಾಯಿ ಖರ್ಚಾಗಿದೆ ಅಂತ ಅನ್ಕೋಣ ಎಷ್ಟಾಗಿದೆ 75000 ರೂಪಾಯಿ ಖರ್ಚಾಗಿದೆ ಈ 75000 ರೂಪಾಯಿ ಖರ್ಚಾಗಿದ್ರೆ x y z ಗೆ ಓಕೆನಾ ಎಷ್ಟು ಖರ್ಚಾಗಿದೆ ಎಷ್ಟು ಖರ್ಚು ಅದು ಗೊತ್ತಿಲ್ಲ ಸೇ ಫಾರ್ ಎಕ್ಸಾಂಪಲ್ ಒಂದು 25000 ಹಾಕಣ ತಪ್ಪಾಗುತ್ತ ಹಾಕಿದ್ರೆ ಏನೋ ಆಗಲ್ಲ ಕರೆಕ್ಟಾ ಹಾಗಾದ್ರೆ ಇದನ್ನ ನಾನು ಜಾಯಿಂಟ್ ಕಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಅಂತ ಇಟ್ಕೋಣ ಹೌದಾ ಈ ಜಾಯಿಂಟ್ ಆಗಿ ಪ್ರೊಡ್ಯೂಸ್ ಮಾಡಿದೀವಲ್ವಾ ಈ ಪಾಯಿಂಟ್ ಅನ್ನ ನಾವು ಸ್ಪ್ಲಿಟ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಸ್ಪ್ಲಿಟ್ ಆಫ್ ಪಾಯಿಂಟ್ ಅಂತ ಹೇಳ್ತೀವಿ ಸ್ಪ್ಲಿಟ್ ಆಫ್ ಪಾಯಿಂಟ್ ಅಂತ ಹೇಳ್ತೀವಿ ಈ ಪಾಯಿಂಟ್ ಅಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ ಹೌದಾ ಮೇನ್ ಪ್ರಾಡಕ್ಟ್ ಏನಾಗ್ತಾ ಇದೆ ತ್ರೀ ಪ್ರಾಡಕ್ಟ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ ಹಾಗಾದ್ರೆ ಈ 75000 ರೂಪಾಯಿ ಟೋಟಲ್ ಕಾಸ್ಟ್ ಏನಿದೆ ಮೇನ್ ಪ್ರಾಡಕ್ಟ್ ಗೆ x y z ಗೆ 25000 ಖರ್ಚಾಗಿದೆ ಅಂತ ಅನ್ಕೋಣ ಅನ್ಕೊಳ್ಳೋದ್ರೆ ಏನಂತ ತಪ್ಪಿದೀನಪ್ಪ ಏನೇ ದೇವರಣೆಗೂ ಏನಿಲ್ಲ ಮತ್ತೆ ಈ x y z ಅನ್ನ ಮತ್ತೆ ಪ್ರೋಸೆಸ್ ಮಾಡಬೇಕು ಕರೆಕ್ಟಾ ನೋಡಿ ಪೆಟ್ರೋಲ್ ಡೀಸೆಲ್ ಆಯಿಲ್ ಇರುತ್ತಲ್ವಾ ಪೆಟ್ರೋಲ್ ಡೀಸೆಲ್ ಆಯಿಲ್ ಇದು ಮೇನ್ ಪ್ರಾಡಕ್ಟ್ ಓಕೆನಾ ಮೇನ್ ಪ್ರಾಡಕ್ಟ್ ಪೆಟ್ರೋಲ್ ಅಂತ ಅನ್ಕೋಣ ಪೆಟ್ರೋಲ್ ತೆಗೆದ್ರೆ ಅದರ ಜೊತೆಗೆ ಏನ್ ಬರ್ತಾ ಇದೆ ಡೀಸೆಲ್ ಬರ್ತಾ ಇದೆ ಕೆರೋಸಿನ್ ಬರ್ತಾ ಇದೆ ಇನ್ನೊಂದು ಲೂಬ್ರಿಕೆಂಟ್ ಆಯಿಲ್ ಬರ್ತಾ ಇದೆ ಅಂತ ಹಾಗಾದ್ರೆ ಮೂರಕ್ಕೂ ಎಷ್ಟೆಷ್ಟು ಆಗ್ತಾ ಇದೆ 25000 ಖರ್ಚಾಗ್ತದೆ ಮತ್ತೆ ಅದನ್ನ ಪ್ರಾಸೆಸ್ ಮಾಡ್ಬೇಕಲ್ವ ಅದಕ್ಕೆ ನಾವು ಅದನ್ನ ಸಬ್ಸಿಕ್ವೆಂಟ್ ಕಾಸ್ಟ್ ಅಂತ ಹೇಳೋಣ ಏನಂತ ಹೇಳೋಣ ಸಬ್ಸಿಕ್ವೆಂಟ್ ಕಾಸ್ಟ್ ಅಥವಾ ಫರ್ದರ್ ಪ್ರೊಸೆಸಿಂಗ್ ಕಾಸ್ಟ್ ಅಂತಲೂ ಹೇಳ್ತೀವಿ ಎಫ್ ಪಿ ಸಿ ಅಂದ್ರೆ ಏನೋ ಫರ್ದರ್ ಪ್ರೊಸೆಸಿಂಗ್ ಕಾಸ್ಟ್ ಸೇವ್ ಒಂದು 5000 ಆಗಿದೆ ಅಂತ ಅನ್ಕೋಣ ಅನ್ಕೋಣ ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ 30 ರೂಪಾಯಿ ಆಗಿದೆ ಅಂತ ಅನ್ಕೋಣ ಓಕೆನಾ ಸೊ ಅಲ್ಲಿಗೆ ಇದು ಏನಾಯ್ತಪ್ಪ ಅಂದ್ರೆ ಟೋಟಲ್ ಕಾಸ್ಟ್ ಆಯ್ತು ನನಗೆ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯ್ತು ಹೌದಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈ ಕಾಸ್ಟ್ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡಿರೋದನ್ನ ಮಾರ್ಬೇಕು ಹೌದಾ ಮಾರ್ಬೇಕಾ ಬೇಡುವ ಮಾರ್ಬೇಕು ಹಂಗೆ ಇಟ್ಕೋತೀಯಾ ಇಟ್ಕೊಳಕ್ ಆಗಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಮಾರೋದಕ್ಕೆ ಅಂತ ಮಾರ್ಬೇಕು ಅಂದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಏನ್ ಹೇಳಿ ಅದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಅದಕ್ಕೆ ಇದನ್ನ ನಾನೇನ್ ಮಾಡಿದೆ ಒಂದಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಯ್ತು ಎಷ್ಟೆಷ್ಟು ಆಯ್ತು ಇಲ್ಲೊಂದ್ 3000 ಇಲ್ಲೊಂದ್ 3000 ಇಲ್ಲೊಂದ್ 3000 ಆಯ್ತು ಅಂತ ಇಟ್ಕೋಣ ಓಕೆನಾ ಈಗ ನನಗೆ ಏನ್ ಬರುತ್ತೆ ಟೋಟಲ್ ಕಾಸ್ಟ್ ಬರುತ್ತೆ ಎಷ್ಟೆಷ್ಟು ಬಂತು 33000 ಇಷ್ಟಕ್ಕೆ ಮಾರ್ಬಿಡ್ತೀರಾ ಇಷ್ಟಕ್ಕೆ ಮಾರ್ತೀರಾ ಇದಕ್ಕೆ ಆಡ್ ಮಾಡ್ತೀರಾ ವೆರಿ ಗುಡ್ ಕರೆಕ್ಟ್ ಪ್ರಾಫಿಟ್ ಆಡ್ ಮಾಡ್ತೀರಾ ಎಷ್ಟೆಷ್ಟು ಪ್ರಾಫಿಟ್ ಆಡ್ ಮಾಡ್ತೀರಾ ಸೇ 2000 ಆಡ್ ಮಾಡ್ತೀರಾ ಎಷ್ಟೆಷ್ಟು ಬಂತು 35000 ಬಂತು ಕರೆಕ್ಟಾ ಇದು ನಾರ್ಮಲ್ ಆಗಿ ಏನಿದು ನಾರ್ಮಲ್ ಆಗಿ ನಾವು ಬೈ ಪ್ರಾಡಕ್ಟ್ಸ್ ನ ಅಥವಾ ಜಾಯಿಂಟ್ ಪ್ರಾಡಕ್ಟ್ಸ್ ನ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿ ನಮಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರೆ ಜಾಯಿಂಟ್ ಕಾಸ್ಟ್ ಎಷ್ಟು ಓಕೆನಾ ಜಾಯಿಂಟ್ ಕಾಸ್ಟ್ ಎಷ್ಟು ಮತ್ತೆ ಸಬ್ಸಿಕ್ವೆಂಟ್ ಕಾಸ್ಟ್ ಎಷ್ಟು ಅಂತ ಹೇಳಿ ರಿವರ್ಸ್ ಕಾಸ್ಟ್ ಮೆಥಡ್ ಅನ್ನೋದು ಒಂದಿದೆ ಏನಿದೆ ರಿವರ್ಸ್ ಕಾಸ್ಟ್ ಮೆಥಡ್ ಅಂತ ಒಂದು ಮೆಥಡ್ ಇದೆ ಆ ಮೆಥಡ್ ನಲ್ಲೇ ಮಾಡಬೇಕಾಗುತ್ತೆ ಈಗ ನಾನು ಈ ಕ್ವೆಶ್ಚನ್ ಅನ್ನ ಓದ್ತೀನಿ ಓಕೆನಾ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಇದನ್ನ ಅಳಸಲ್ಲ ನಾನು ಈ ಫಾರ್ಮೆಟ್ ನ ಅಳಸಕ್ ಹೋಗಲ್ಲ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ ಅದ್ ಮೇನ್ ಇಂಪಾರ್ಟೆಂಟ್ ಅದೇ ಓಕೆನಾ ಕ್ವೆಶನ್ ಓದ್ಲಾ 5ನೇ ಕ್ವೆಶ್ಚನ್ ನೋಡ್ಕೊಳ್ಳಿ 2018 ಅಲ್ಲಿ
In the process of raw material, one product X and a byproduct Y are produced. ಒಂದು ಎಕ್ಸ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಬಾಲಂಗೋಚಿ ತರ ವೈ ಬೈ ಪ್ರಾಡಕ್ಟ್ ಬೇರೆ ಬಂದಿದೆಯಾ ಅಂತ. ಓಕೆನಾ? ದಿ ಜಾಯಿಂಟ್ ಎಕ್ಸ್ಪೆನ್ಸಸ್ ಆಫ್ ಮ್ಯಾನುಫ್ಯಾಕ್ಚರ್. ಜಾಯಿಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಎಕ್ಸು ವೈ ಎರಡೂ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಒಟ್ಟು ಎಷ್ಟು ಖರ್ಚಾಗಿದೆ ಅಂದ್ರೆ ಮೆಟೀರಿಯಲ್ ಲೇಬರ್ ಓವರ್ ಹೆಡ್ಸ್ 12,600-2,800, ಒಟ್ಟು 20,800 ರೂಪಾಯಿ ಎಷ್ಟು ಖರ್ಚಾಗಿದೆ ಯಾವುದಕ್ಕೆ? ಎಕ್ಸು ವೈ ಎರಡೂ ಪ್ರೊಡ್ಯೂಸ್ ಮಾಡುವುದಕ್ಕೆ. ಅರ್ಥ ಆಗ್ತಾ ಇದೆಯಾ? ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸ್. ಸಬ್ಸಿಕ್ವೆಂಟ್ ಅಂದ್ರೆ ಏನು? ಅದಾದ್ಮೇಲೆ ಫರ್ದರ್ ಪ್ರೊಸೆಸ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಎಕ್ಸ್ ನ ಪ್ರಾಡಕ್ಟ್ ವೈ ನ ಎಷ್ಟೆಷ್ಟು ಆಗಿದೆಯಂತೆ? ಮೆಟೀರಿಯಲ್ ಲೇಬರ್ ಓವರ್ ಹೆಡ್ ಎರಡಕ್ಕೂ ಎಕ್ಸ್ ದ 10,000 ಆಗಿದೆಯಂತೆ, ವೈ ದು 6,000 ಆಗಿದೆಯಂತೆ. ಸೇಲ್ಸ್ ಎಷ್ಟಕ್ಕೆ ಸೇಲ್ ಮಾಡಿದಾರಂತೆ? ಎಕ್ಸ್ ನ 32,000 ರೂಪಾಯಿ ಸೇಲ್ ಮಾಡಿದ್ದಾರೆ. ವೈ ಎಷ್ಟಕ್ಕೆ ಸೇಲ್ ಮಾಡಿದಾರಂತೆ? 16,000 ರೂಪಾಯಿ. ಎಷ್ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟಿದೆ ಅಂತೆ? 25% 20%. ಸೋ ಅಪೋರ್ಷನ್ಮೆಂಟ್ ಆಫ್ ಜಾಯಿಂಟ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಯೂಸಿಂಗ್ ರಿವರ್ಸ್ ಕಾಸ್ಟ್ ಮೆಥಡ್. ರಿವರ್ಸ್ ಗೇರ್ ಅಲ್ಲಿ ಬನ್ನಿ ಅಂತ ಹೇಳ್ತೇವೆ ನೋಡಿ. ಇಲ್ಲಿ ನಾವು ಮಾಮೂಲಿ ಗೇರ್ ಅಲ್ಲಿ ಹೋಗ್ತಾ ಇದ್ವಿ, ಕರೆಕ್ಟಾ? ನನಗೆ ಎಷ್ಟು ಜಾಯಿಂಟ್ ಕಾಸ್ಟ್ ಆಗಿತ್ತು? ಮೂರು ಜನದ್ದು ಬಿಡಿಸಿದೀನಿ. ಇದಕ್ಕೆ ಸಬ್ಸಿಕ್ವೆಂಟ್ ಅಂದ್ರೆ ಏನು? ಮತ್ತೆ ಫರ್ದರ್ ಪ್ರೊಸೆಸ್ ಮಾಡಬೇಕಾದ್ರೆ ಎಷ್ಟೆಷ್ಟು ಖರ್ಚಾಗಿದೆ, ಅದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡಿದ್ದೀನಿ, ಅದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ದೀನಿ, ಇಷ್ಟು ಸೇಲ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈಗ ನಾವೇನ್ ಮಾಡಬೇಕು? ಟಾಪಿಂದ ಎಲ್ಲಿ ಕೆಳಗಡೆಯಿಂದ ಮೇಲೆ ಬರಬೇಕು. ವಿ ಹ್ಯಾವ್ ಟು ಕಮ್ ಫ್ರಮ್ ಬಾಟಮ್ ಟು ದ ಟಾಪ್. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳಿ ಏನಂತ ಬರೀತೀರಾ? ಕ್ಯಾಲ್ಕುಲೇಷನ್ ಆಫ್ joint cost of product X and its byproduct Y. ಕರೆಕ್ಟ್ ಏನಪ್ಪ? ಈಗ ನೋಡ್ಕೊಳ್ಳಿ, ಎಕ್ಸ್ ಮತ್ತೆ ವೈ ಎರಡದ್ದು ಹಾಕೋಣ. ಹಾಕೊಂಡ್ರ ಹಾಕೊಂಡ್ರಿ, ನಂಗೆ ಇಷ್ಟೇ ಸಾಕು, ಸ್ಪೇಸ್ ಏನ್ ಜಾಸ್ತಿ ಬೇಡ. ಇದಕ್ಕೆ ಫಸ್ಟ್ ರಿವರ್ಸ್ ಗೇರ್ ಅಂದ್ರೆ ಏನಪ್ಪ? ಎಲ್ಲಿಂದ ಬರ್ಬೇಕಪ್ಪ? ಫಸ್ಟ್ ಸೇಲ್ಸ್ ಇಂದ ಬರ್ಬೇಕು, ಕರೆಕ್ಟಾ? ಸೇಲ್ಸ್ ಕೊಟ್ಟಿದಾನ? ಸೇಲ್ಸ್ ಕೊಟ್ಟಿದಾನ? ಎಷ್ಟೆಷ್ಟು ಕೊಟ್ಟಿದ್ದಾನೆ? 16,000 ಕೊಟ್ಟಿದ್ದಾನೆ, ಕರೆಕ್ಟಾ? ಇದರಲ್ಲಿ ಇಲ್ಲಿ ಪ್ರಾಫಿಟ್ ಏನ್ ಮಾಡಿದಾನೆ? ಆಡ್ ಮಾಡಿದಾನೆ. ಇಲ್ಲಿ ಆಡ್ ಮಾಡಿದ್ರೆ ಇಲ್ಲೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಮೈನಸ್ ಪ್ರಾಫಿಟ್ ಎಷ್ಟೆಷ್ಟು ಪರ್ಸೆಂಟ್ ಅಂತೆ? 25% ಅಂಡ್ 20% ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? 32,000 ಮೇಲೆ 25% ಎಷ್ಟಪ್ಪ? 8,000. 16,000 ಮೇಲೆ 20%, ವೆರಿ ಗುಡ್, ಕರೆಕ್ಟ್, ಹೌದಾ? ಹಾಗಾದ್ರೆ ನಮಗ್ ಬರ್ತಕ್ಕಂಥದನ್ನ ಏನಂತ ಹೇಳ್ತೀವಿ? ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಎಷ್ಟೆಷ್ಟು ಬಂತು? 24,000 ಮತ್ತೆ 12,800 ರೂಪಾಯಿ. ಅಲ್ಲಿ ಎಲ್ಲಾದ್ರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದಾನ? ಕೊಟ್ಟಿದಾನ? ಕೊಟ್ಟಿಲ್ಲ. ಆದ್ರೂ ದಯವಿಟ್ಟು ನಿಮಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ, ಪ್ಲೀಸ್ ಬರ್ಕೊಡಿ. ಯಾಕೆ ಹೇಳ್ರೆ, ಈ ಫಾರ್ಮೇಟ್ ನಾನು ಇಲ್ಲಿದ್ರು ಅಮಿಂಟು ಸೇದ ಈ ಬೇರೆ ಪ್ರಾಬ್ಲಮ್ ಮಾಡದಿದ್ರು ನೀವೇ ಮಾಡ್ಬಿಡ್ತೀರಾ. ಓಕೆನಾ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಾರ್ಮೇಟ್ ಅಲ್ಲಿ ಬರ್ದಿರ್ರಿ. ಯಾರಪ್ಪನ ಮನೆ ಗಂಟು ಹೋಗಲ್ಲ ಬರೆಯೋದ್ರಿಂದ. ಹೋಗುತ್ತೆ, ಬರುತ್ತೇನಾ? ಹೋಗುತ್ತೇನ ಗಂಟು? ಬರಲ್ಲ, ಹೋಗಲ್ಲ. ಸೊ ಹಾಗಾದ್ರೆ ಈ 24,000 12,800 ಏನಂತ ಕರೆಯೋಣ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೆಯೋಣ, ಕರೆಕ್ಟಾ? ಇದರಲ್ಲಿ ಸಬ್ಸಿಕ್ವೆಂಟ್ ಕಾಸ್ಟ್ ಅಂದ್ರೆ ಪ್ರಾಡಕ್ಟ್ ಜಾಯಿಂಟ್ ಕಾಸ್ಟ್, ಮೇನ್ ಪ್ರಾಡಕ್ಟ್ಸ್ ಮತ್ತೆ ಬೈ ಪ್ರಾಡಕ್ಟ್ಸ್ ಆದ್ಮೇಲೆ ಮತ್ತೆ ಫರ್ದರ್ ಪ್ರೊಸೆಸ್ ಮಾಡಬೇಕಾದ್ರೆ ಎಷ್ಟೆಷ್ಟು ಖರ್ಚಾಗಿದೆಯಂತೆ ನೋಡಿ, ಕೊಟ್ಟಿದ್ದಾನೆ. ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಆರ್ ಆಸ್ ಫಾಲೋಸ್. ಟೋಟಲ್ ಎಕ್ಸ್ ದು 10,000 ಇದೆ, ಟೋಟಲ್ ವೈ ಎಷ್ಟಿದೆ? 6,000 ಇದೆ, ಕರೆಕ್ಟಾ? ಹಾಗಾದ್ರೆ ನಮಗೆ
ಎಷ್ಟು ಬರ್ತಾ ಇದೆ 14000 ಮತ್ತೆ 6800 ಇದನ್ನ ಏನಂತ ಹೇಳ್ತೀವಿ ಜಾಯಿಂಟ್ ಕಾಸ್ಟ್ ಅಂದ್ರೆ ಟೋಟಲ್ ಕಾಸ್ಟ್ ಅಲ್ಲಿ 20800 ರೂಪಾಯಿ ನೋಡಿ ಫಸ್ಟ್ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಜಾಯಿಂಟ್ ಕಾಸ್ಟ್ ಟೋಟಲ್ ಎಷ್ಟು ಇದೆ ಬಂದಿದ್ಯಾ 14000 ಪ್ಲಸ್ 6800 ಬಂದಿದ್ಯಾ ಈ 20800 ಅಲ್ಲಿ ಹೌದಾ x ಗೆ ಸಂಬಂಧಪಟ್ಟಿರೋದು 14000 y ಗೆ ಸಂಬಂಧಪಟ್ಟಿರೋದು 6800 ಓ ಅರ್ಥ ಆಯ್ತಾ ಇಷ್ಟು ಮಾಡೋದಕ್ಕೆ 6 ಮಾರ್ಕ್ಸ್ ಓಕೆನಾ ಚೆನ್ನಾಗಿದ್ಯಾ ಬರ್ಕೊಳ್ಳಿ ಮತ್ತೆ ಮಾಡಿ